ಇವತ್ತಿನ ದಿನ ಒಂದು ಹೊಸ ಕಾನ್ಸೆಪ್ಟ್ ಇಟ್ ಈಸ್ ಅರ್ಲಿ ಸ್ಟಿಮ್ಯುಲೇಷನ್ ಆಫ್ ನ್ಯೂ ಬಾರ್ನ್ ಅನ್ನೋ ಒಂದು ಕಾನ್ಸೆಪ್ಟನ್ನು ನಾನು ನಿಮಗೆ ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದು ನಮ್ಮ ಹಾಸ್ಪಿಟಲಲ್ಲಿ ರೆಗ್ಯುಲರಾಗಿ ಫಾಲೋ ಮಾಡ್ತಾ ಬಂದಿದ್ದೇವೆ. ಈ ಅರ್ಲಿ ಸ್ಟಿಮ್ಯುಲೇಷನ್ ಯಾವ ಮಕ್ಕಳಿಗೆ ಯೂಸ್ ಮಾಡ್ತೀವಿ ಅಂದರೆ, ಯಾವ ಮಕ್ಕಳು ಪ್ರಿಮೇಚರ್ ಅಂದರೆ ತಿಂಗಳಿಗಿಂತ ಮುಂಚೆ ಹುಟ್ಟಿರ್ತಾರೋ ಅಂಥ ಮಕ್ಕಳಿಗೆ, NICU ಅಂದರೆ ICUಯಲ್ಲಿ ಸುಮಾರು ದಿನ ಇದ್ದಂತಹ ಮಕ್ಕಳಿಗೆ, ವೆಂಟಿಲೇಟರ್ ಮೇಲಿಂದ ಸುಮಾರಷ್ಟು ತೊಂದರೆಗಳು ಆಗಿರುತ್ತೆ ಅಂದರೆ ಮಕ್ಕಳಿಗೆ ಹುಟ್ಟಿದಾಗ ಅನ್ನೋ ಮಕ್ಕಳಿಗೆ ನಾವು ಇದನ್ನು ಅರ್ಲಿ ಸ್ಟಿಮ್ಯುಲೇಷನ್ನ ನಾವು ಮಾಡ್ತೀವಿ. ಈ ಅರ್ಲಿ ಸ್ಟಿಮ್ಯುಲೇಷನ್ನ ಯಾಕೆ ಮಾಡಬೇಕು ಅಂದರೆ, ಮಕ್ಕಳಿಗೆ ಈಗ ನಾರ್ಮಲ್ ಮಕ್ಕಳಿಗೂ ಕೂಡ ಇದನ್ನು ಮಾಡ್ಬೋದು. ಯಾಕೆ ಮಾಡಬೇಕು ಅಂತಂದರೆ, ಈ ಮಗುದು ತಲೆ ಬೆಳವಣಿಗೆ ಇದೆಯಲ್ಲ, ಮಗುದು ನಮ್ಮೆಲ್ಲರದು ತಲೆ ಹುಟ್ಟಿದಾಗ 35 cm ಪ್ಲಸ್ ಆರ್ ಮೈನಸ್ 2 cm ಇರುತ್ತೆ ಹುಟ್ಟಿದಾಗ, ಸಾಮಾನ್ಯವಾಗಿ 9 ತಿಂಗಳು ತುಂಬಿದ ಮಕ್ಕಳಿಗೆ. ಆ ಹುಟ್ಟಿದ 35 cm ಆಲ್ಮೋಸ್ಟ್ 20 cm 22 cm ದೊಡ್ಡವರಾಗೋಷ್ಟರೊಳಗೆ ತಲೆ ಬೆಳವಣಿಗೆ ಆಗುತ್ತೆ. ಆ 20 cm 15 cm ಫಸ್ಟ್ 2 ಇಯರ್ಸಲ್ಲಿ ಬೆಳವಣಿಗೆ ಆಗುತ್ತೆ. ಇನ್ನು 2 ವರ್ಷದಿಂದ 20 ವರ್ಷ ಅಂದರೆ 18 ವರ್ಷದಲ್ಲಿ ಬರೀ ತಲೆ ಬೆಳವಣಿಗೆ ಆಗೋದು 5 cm ಮಾತ್ರ. ಈ 15 cm ಕೇವಲ 2 ವರ್ಷದಲ್ಲಿ ಬೆಳೆಯುತ್ತೆ. ಆ 15 cm ಆಲ್ಮೋಸ್ಟ್ 6 cm ಫಸ್ಟ್ 3 ತಿಂಗಳಲ್ಲಿ, 9 cm ಮೊದಲೇ 6 ತಿಂಗಳಲ್ಲಿ ಮಗು ತಲೆ ಸುತ್ತಳತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಇದು ಇಂಪಾರ್ಟೆನ್ಸ್ ಏನು ಏನು ಅಂದರೆ, ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ ನರ್ವಸ್ ಸಿಸ್ಟಮ್ ಡೆವಲಪ್ಮೆಂಟ್ ಆಗುತ್ತಲ್ಲ, ಅದು ಬೆಳೀತಾ ಬೆಳೀತಾ ಅದು ಸಣ್ಣ ಗೆರೆಗಳು ಹಾಗೆ ಇರುತ್ತೆ. ನರ್ವಸ್ ಹುಟ್ಟಿದಾಗ ಮೆದುಳಲ್ಲಿ ನರಗಳು, ಆ ನರಗಳೇನಾಗುತ್ತೆ ಬ್ರ್ಯಾಂಚ್ ಆಗ್ತಾ ಹೋಗುತ್ತೆ. ಮರ ಹೇಗೆ ಬೇರ್ ಬಿಟ್ಕೊಂಡು ಹೋಗಿರುತ್ತೋ ಅದೇ ಥರ ಅದು ಬ್ರ್ಯಾಂಚಸ್ನ ಕ್ರಿಯೇಟ್ ಮಾಡುತ್ತೆ. ಕ್ರಿಯೇಟ್ ಮಾಡಿ ಒಂದು ನರಕ್ಕೂ ಇನ್ನೊಂದು ನರಕ್ಕೂ ಕನೆಕ್ಷನ್ ಡೆವಲಪ್ ಆಗ್ತಿರುತ್ತೆ, ಅದಕ್ಕೆ ನೆಟ್ವರ್ಕಿಂಗ್ ಅಂತ ಕರಿತೀವಿ. ಅದು ಹೈಯೆಸ್ಟ್ ಮ್ಯಾಕ್ಸಿಮಮ್ ಆಗೋದು ಫಸ್ಟು 2 ವರ್ಷದಲ್ಲಿ. 2 ವರ್ಷದ ಮಗುನ ಬ್ರೈನನ್ನು ಮ್ಯಾಪಿಂಗ್ ಮಾಡಿದರೆ ಅಲ್ಲಿ ತುಂಬಾ ಇಂಟರ್ಲಿಂಕ್ಡ್ ಕನೆಕ್ಷನ್ ನೆಟ್ವರ್ಕಿಂಗ್ ಆಗಿರುತ್ತೆ. ಈ ನೆಟ್ವರ್ಕಿಂಗ್ 2 ವರ್ಷದ ನಂತರ ಒಂದು ಹೊಸ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಪ್ರೂನಿಂಗ್ ಅಂತ ಕರಿತೀವಿ. ಆ ಪ್ರೂನಿಂಗಲ್ಲಿ ಏನಾಗ್ತದೆ ಅಂದರೆ, ಯಾವ ನರಗಳು ನಾವು ಉಪಯೋಗಿಸ್ತೀವೋ ಅದು ಉಳಿಯುತ್ತೆ, ಯಾವ ನರಗಳ ಇದನ್ನು ನೆಟ್ವರ್ಕ್ ನಾವು ಉಪಯೋಗಿಸೋದಿಲ್ವೋ ಅವೆಲ್ಲ ಸತ್ತೋಗುತ್ತೆ. ಯೂಸ್ ಇಟ್ ಆರ್ ಲೂಸ್ ಇಟ್ ಅಂತ, ಭಾಳ ಇಂಪಾರ್ಟೆಂಟ್. ಹಾಗಾಗಿ ಮಕ್ಕಳಿಗೆ ನೆಟ್ವರ್ಕಿಂಗ್ ಹೈಯೆಸ್ಟ್ ಆಗೋದು, ನರವು ನೆಟ್ವರ್ಕಿಂಗ್ ಯಾವುದು ಹೈಯೆಸ್ಟ್ ಆಗೋದು ಫಸ್ಟ್ 2 ವರ್ಷದಲ್ಲಿ. ಹಾಗಾಗಿ ಅವರಿಗೆ ಸ್ಟಿಮ್ಯುಲೇಷನ್ ಮಾಡಬೇಕು, ಅವ್ರನ್ನ ಮಕ್ಕಳನ್ನ ನಾರ್ಮಲ್ ಮಕ್ಕಳನ್ನ ಸೂಪರ್ ಮೆಮೊರಿನ ಜಾಸ್ತಿ ಮಾಡಬೇಕು, ಸೂಪರ್ ಪವರ್ನಾಗಿ ಮಾಡಬೇಕು ಅಂದರೆ, ಮತ್ತು ಅಂದರೆ ಸುಮಾರು ದಿನ ICUಯಲ್ಲಿ ತೊಂದರೆಗೊಂಡನ್ನ ಅನುಭವಿಸಿದಂಥ ಪ್ರಿಮೆಚೂರ್ ಬೇಬೀಸ್ಗಳಿಗೆ ನಾರ್ಮಲ್ ಆಗಿ ಮಕ್ಕಳನ್ನ ತರಬೇಕು ಅನ್ನೋದಕ್ಕೆ ಈ ಅರ್ಲಿ ಸ್ಟಿಮ್ಯುಲೇಷನ್ ತುಂಬ ಇಂಪಾರ್ಟೆಂಟ್. ಈ ಅರ್ಲಿ ಸ್ಟಿಮ್ಯುಲೇಷನ್ ಅಂದರೆ ಪಂಚೇಂದ್ರಿಯಗಳನ್ನ ನಾವು ಸ್ಟಿಮ್ಯುಲೇಟ್ ಮಾಡೋದು. ಪಂಚೇಂದ್ರಿಯದಲ್ಲಿ ಒಂದು ಆಲ್ಫ್ಯಾಕ್ಟ್ರಿ ಅಂದರೆ ಸ್ಮೆಲ್ಲನ್ನು ಐಡೆಂಟಿಫೈ ಮಾಡೋದು, ಆಡಿಟ್ರಿ ಕಿವಿ ಕೇಳಿಂದ ಕೇಳೋದು, ವಿಜುವಲ್ ಕಣ್ಣಿಂದ ನೋಡೋದು, ಬಾಯಿ ಟೇಸ್ಟ್ ಗೆಸ್ಟೇಟ್ರಿ ಟೇಸ್ಟನ್ನು ನೋಡೋದು, 5ನೇದು ಟಚ್. ಈ 5 ಪಂಚೇಂದ್ರಿಯಗಳನ್ನು ನಾವು ಉಪಯೋಗಿಸಿ ಅದನ್ನು ಸ್ಟಿಮ್ಯುಲೇಷನ್ ಮಾಡಬೇಕು. ಈ 5 ಪಂಚೇಂದ್ರಿಯಗಳಲ್ಲಿ ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು, ಯಾವ ಪ್ರೊಸೀಜರಲ್ಲಿ ಮಾಡಬೇಕು ಅನ್ನೋದನ್ನು ನಮ್ಮಲ್ಲಿ ಇರುವಂಥ ಕ್ಲಿನಿಕಲ್ ಸೈಕಾಲಜಿಸ್ಟು ಮಿಸ್ಟರ್ ಅರುಣ್ ಅವರು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಬಟ್ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನಾವು ಕಾನ್ಸಂಟ್ರೇಟ್ ಮಾಡೋದು ಫಸ್ಟ್ 3 ಮಾತ್ರ. ಒಂದು ಅದರಲ್ಲಿ ಏನಾಗುತ್ತೆ ಅಂದರೆ, ನಾವು ಎಷ್ಟೊಂದು ಸಲ ಮಕ್ಕಳಿಗೆ ಹೇಳ್ತೀವಿ, ನಾವು ಈಗ ಕಣ್ಣಿಂದ ತಂದೆ ತಾಯಿನ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಮಕ್ಕಳು ಹುಟ್ಟಿದಾಗ ಫಸ್ಟ್ 2 ತಿಂಗಳು ನಾವೆಲ್ಲ ಹೇಗೆ ಕಾಣಿಸ್ತೀವಿ ಮಕ್ಕಳಿಗೆ ಅಂದರೆ, ಕಡ್ಡಿ ಮನುಷ್ಯ ಕಣ್ಣಂಗೆ ಕಾಣಿಸ್ತಿರ್ತೀವಿ. ಒಂದು ರೌಂಡು ಕಾಣುತ್ತೆ, ಆ ರೌಂಡಲ್ಲಿ 2 ಕಣ್ಣಿಂದ 1 ಡಾಟು, ಒಂದು ಮೂಗು, ಒಂದು ಬಾಯಿ, ಮತ್ತು ಕಡ್ಡಿ ಮನುಷ್ಯ ಹೇಗೆ ಕಾಣ್ತೀವೋ ಅದೇ ಥರ ಕಾಣೋದು. ಅವರಿಗೆ ಪೂರ್ತಿ ನಮ್ಮ ಆಕಾರ ಅವರಿಗೆ ಗೊತ್ತಾಗೋದಿಲ್ಲ. ಈ ಮಕ್ಕಳಿಗೆ ಈಗ ಹಂಗಿದ್ದಾಗ ಮತ್ತು ಹೇಗೆ ಮಕ್ಕಳು ತಂದೆ ಮತ್ತು ತಾಯಿ ಯಾರು, ಅಜ್ಜ ಯಾರು, ಅಜ್ಜಿ ಯಾರು ಅಂತ ಹೇಗೆ ಗೊತ್ತಿಡ್ತಾರೆ? ಅವರು ಯಾವುದರಿಂದ ಗೊತ್ತಿಡಿತಂದರೆ, ಜಸ್ಟ್ ಸ್ಮೆಲ್ಲಿಂದ, ತಂದೆ ತಾಯಿಯ ಸ್ಮೆಲ್ಲಿಂದನೂ ಆ ಮಕ್ಕಳು ಗುರುತಿಸಿ ಹಿಡಿತಾರೆ. ಹಾಗಾಗಿ ನಾವು ತಮಾಷೆಗೆ ಹೇಳ್ತಾ ಇರ್ತೀನಿ, ನೀವು ಪೌಡ್ರ್ ಹಾಕೋಂಗಿದ್ರೆ ಯಾವುದು ಜಾನ್ಸನ್ ಬೇಬಿ ಪೌಡ್ರು, ಸೆಬಮೆಟ್ ಪೌಡ್ರು ಗೊತ್ತಾಗತ್ತೆ ಹೊರತು ತಂದೆ ಯಾರು, ತಾಯಿ ಯಾರು, ಅಜ್ಜ ಯಾರು ಗೊತ್ತಾಗಲ್ಲ. ಅದಕ್ಕೋಸ್ಕರ ಜಾಸ್ತಿ ಪೌಡ್ರನ್ನ ಉಪಯೋಗಿಸ್ಬೇಡಿ ಅಂತ ನಾನು ತಮಾಷೆಗೆ ಪೇರೆಂಟ್ಸ್ಗೆ ಹೇಳ್ತಾ ಇರ್ತೀನಿ. ಸೊ ಹಾಗಾಗಿ ಮಕ್ಕಳು ಐಡೆಂಟಿಫೈ ಮಾಡೋದು ಅದನ್ನು ಸ್ಮೆಲ್ಲಿಂದ ಮಾಡ್ತಾರೆ. ಇನ್ನೊಂದು ವಾಯ್ಸಿಂದ, ನೀವು ಮಾತಾಡೋ ವಾಯ್ಸಿಂದ ಮಕ್ಕಳು ತಂದೆ ಯಾರು, ತಾಯಿ ಯಾರು, ಅಜ್ಜ ಯಾರು, ಅಜ್ಜಿ ಯಾರು ಅಂತ ಇನಿಷಿಯಲ್ ಪೀರಿಯಡಲ್ಲಿ
ಐಡೆಂಟಿಫೈ ಮಾಡ್ತಾರೆ. ಸೊ ಹಾಗಾಗಿ ಈ ಎಲ್ಲದಕ್ಕಿಂತ ಇಂಪಾರ್ಟೆಂಟು ನಾವು ಸ್ಟಿಮ್ಯುಲೇಷನ್ ಮಾಡಬೇಕಾದ್ರದು ವಿಜುವಲ್ ಸ್ಟಿಮ್ಯುಲೇಷನ್ ಹೇಗೆ, ಆಡಿಟರಿ ಸ್ಟಿಮ್ಯುಲೇಷನ್ ಹೇಗೆ, ಟಚ್ಚಿಂದ ಹೇಗೆ ಸ್ಟಿಮ್ಯುಲೇಷನ್ ಮಾಡಬೇಕು, ಇದರದ್ದು ಡೀಟೇಲ್ ಕಾನ್ಸೆಪ್ಟು ನಿಮಗೆ ಅರುಣ್ ಅವರು ನಮ್ಮಲ್ಲಿರುವ ಕ್ಲಿನಿಕಲ್ ಸೈಕಾಲಜಿಸ್ಟು ಮಾಡ್ತಾರೆ. ಬಿಲೀವ್ ಮೀ, ಎಷ್ಟು ವಂಡರ್ಸ್ ಮಾಡುತ್ತೆ ಈ ಅರ್ಲಿ ಸ್ಟಿಮ್ಯುಲೇಷನ್ ಅಂತ ಅಂದರೆ, ಇದನ್ನು ಪ್ರಾಕ್ಟೀಸ್ ಮಾಡಿದಂಥ ತಂದೆ ತಾಯಿಗೆ ನೀವು ಕೇಳಬೇಕು ಎಷ್ಟು ಮಗು ಇಂಪ್ರೂವ್ಮೆಂಟು ಆಗುತ್ತೆ ಅಂತ. ಇಷ್ಟೆಲ್ಲ ತೊಂದರೆ ಆದವರು, ಇಷ್ಟೆಲ್ಲ ತೊಂದರೆ ಆಗಿ ನರ್ವ್ಸ್ಗಳಿಗೆಲ್ಲ ಡ್ಯಾಮೇಜ್ ಆದರೂ ಕೂಡ ಅವ್ರನ್ನ ಆ ನರ್ವ್ನ ರೀಜನ್ ಇದನ್ನು ಅಂದರೆ ಈಗಿರೋ ನರ್ವ್ಸನ್ನು ಅದು ಕರೆಕ್ಟಾಗಿ ಉಪಯೋಗ ಹಂಗೆ ಮಾಡುವಾಗೆ ಮಾಡುವಂಥ ಟೆಕ್ನಿಕ್ಕೇ ನಮಗೆ ಈ ಅರ್ಲಿ ಸ್ಟಿಮ್ಯುಲೇಷನ್ ಟೆಕ್ನಿಕ್ಕು. ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಬೆನಿಫಿಟ್ ಆಗುತ್ತೆ. ಅರ್ಲಿ ಸ್ಟಿಮ್ಯುಲೇಷನನ್ನು ನಾವು 5 ಮಾಡ್ಯುಲೇಟರ್ಸ್ಗಳಲ್ಲಿ ಮಗುವಿಗೆ ನೀಡ್ತೀವಿ. ಈ 5 ಮಾಡ್ಯುಲೇಟರ್ಸ್ಗಳು ಬೇರೆ ಯಾವುದೂ ಅಲ್ಲ, 5 ಸೆನ್ಸರಿ ಆರ್ಗನ್ಸ್ಗಳು. ಅಂದರೆ ನಾವು ಪಂಚೇಂದ್ರಿಯಗಳು ಅಂತ ಏನು ಕರಿತೀವಿ, ಈ ಪಂಚೇಂದ್ರಿಯಗಳ ಮೂಲಕ ಮಗುಗೆ ನಾವು ಸ್ಟಿಮ್ಯುಲೇಷನ್ನ ಕೊಡ್ತೀವಿ. ಅದರಲ್ಲಿ ಫಸ್ಟು ವಿಷನ್, ಕಣ್ಣು, ಕಣ್ಣಿಗೆ ಏನೇನು ಆ್ಯಕ್ಟಿವಿಟೀಸ್ ಕೊಡ್ತೀವಿ ಅಂತ. ಈ ಟೈಮಲ್ಲಿ ಮಗು ದೃಷ್ಟಿ ಇರೋದು 8-12 inches ಮಾತ್ರ. ನಾವು ಏನೇ ವಸ್ತುಗಳನ್ನ ತೋರಿಸ್ತೀವಿ ಅಂದರೆ 8-12 inches ಫಾರು ಹೋಗಬಾರ್ದು, 8-12 inches ನಿಯರ್ ಕೂಡ ಬರಬಾರ್ದು. ಇನ್ನೊಂದು, ಮಗು ಸ್ಟ್ರೈಟ್ ಲೈನ್ ಅಷ್ಟೇ ಆದಷ್ಟು ಫೋಕಸ್ ಮಾಡುತ್ತೆ, ಆಚೆ ಈಚೆ ತೋರಿಸಿದ್ರು ಕೂಡ ಅಷ್ಟಾಗಿ ಮಗು ಗೊತ್ತಾಗಲ್ಲ. ಸೊ ನಾವು ಏನೇ ಆ್ಯಕ್ಟಿವಿಟೀಸ್ನ ಮಾಡ್ತೀವಿ ಅಂದರೂ ಕೂಡ ಆದಷ್ಟು ಮಗು ಸ್ಟ್ರೈಟ್ ಲೈನಲ್ಲಿ 8-12 inches ಒಳಗಡೆ ಮಾಡಿಸ್ಬೇಕು. ದ ಫಸ್ಟ್ ಆ್ಯಕ್ಟಿವಿಟಿ ಕಲರ್ ಪೇಪರ್. ನಾವು ಏನೇ ವಸ್ತುನ ತೋರಿಸ್ತೀವಿ ಅಂದರೂ ಕಲರ್ ಪೇಪರ್ಗಳು ಮಗುಗೆ ಸ್ವಲ್ಪ ಅಟ್ರ್ಯಾಕ್ಟಿವ್ ಆಗಿರುತ್ತೆ, ಬಟ್ ಮಗುಗೆ ಆದಷ್ಟು ಈ ಟೈಮಲ್ಲಿ ಕಲರ್ಸ್ಗಳು ಅಷ್ಟಾಗಿ ಗೊತ್ತಾಗಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್ ಅಷ್ಟೇ ಫೋಕಸ್ ಮಾಡುತ್ತೆ. ಇಲ್ಲಿ ನಾವು ಏನು ಮಾಡ್ತಿದ್ವಿ ಅಂತ ಜಸ್ಟ್ ರಿಜಿಸ್ಟರ್ ಮಾಡ್ತಿದ್ವಿ ಅಷ್ಟೆ. ಸೊ ಕಲರ್ ಪೇಪರ್ಗಳು ಹೇಗಿರುತ್ತೆ ಅಂದರೆ ಆದಷ್ಟು ಡಾರ್ಕ್ ಕಲರ್ ಇರುತ್ತೆ, ನಮ್ಮ ಅಂಗೈಯಷ್ಟು ಅಗಲ ಇರುತ್ತೆ. ಮಗುಗೆ 8-12 inches ಈಚ್ ಪೇಪರ್ನ ಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ರೆಡ್ ಕಲರ್ ಪೇಪರ್ ತೋರಿಸ್ತೀವಿ ಅಂದರೆ ಒಂದು 2 minutes ಮಗುಗೆ ಮಗು ಜೊತೆ ಇಂಟ್ರಾಕ್ಟ್ ಮಾಡ್ಕೊತ ಪೇಪರ್ ತೋರಿಸ್ತೀವಿ. 2 ನಿಮಿಷ ಆದಮೇಲೆ 2 ನಿಮಿಷ ಗ್ಯಾಪ್ ಕೊಡ್ತೀವಿ, ಇನ್ನೊಂದು ಪೇಪರ್ನ ತೋರಿಸ್ತೀವಿ. ಆ ಥರ ಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ ಈಚ್ ಪೇಪರ್ನ. ಮ್ಯಾಕ್ಸಿಮಮ್ ಎಷ್ಟು ಪೇಪರ್ ಬೇಕಾದರೂ ತೋರಿಸ್ಬೋದು, ಮಿನಿಮಮ್ 4-5 papers ಮಗು ಇಂಟ್ರೆಸ್ಟಿಂಗ್ ಲೆವೆಲ್ ನೋಡಿಬಿಟ್ಟು ನಾವು ಆ್ಯಕ್ಟಿವಿಟೀಸ್ನ ಮಾಡಿಸ್ಬೇಕು. ಮಗು ಇಂಟ್ರೆಸ್ಟಿಂಗ್ ಲೆವೆಲ್ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ಯಾವುದಾದ್ರೂ ಆ್ಯಕ್ಟಿವಿಟೀಸ್ನ ಮಗುಗೆ ಮಾಡಿಸ್ಬೇಕಾದ್ರೆ ಮಗು ಕತ್ತನ ಆ ಕಡೆ ಈ ಕಡೆ ತಿರುಗಿಸ್ತದೆ, ಮಗು ಆಕಳಿಸ್ತಿದೆ ಅಂದರೆ ಸಡನ್ ಆಗಿ ನಾವು ಆ್ಯಕ್ಟಿವಿಟೀಸ್ನ ಸ್ಟಾಪ್ ಮಾಡಬೇಕು. ಅಂದರೆ ಮಗುಗೆ ಸ್ವಲ್ಪ ಬೋರ್ ಆಗ್ತದೆ, ಬೋರ್ ಆದಮೇಲೆ ಮತ್ತೆ ಕಂಟಿನ್ಯೂ ಮಾಡೋದು ಬೇಡ. ಸೊ ಕಲರ್ ಪೇಪರ್ ಫಸ್ಟ್ ಆ್ಯಕ್ಟಿವಿಟಿ. ನೆಕ್ಸ್ಟ್ ಕಲರ್ ಟಾಯ್ಸ್, ಕಲರ್ ಗೊಂಬೆ. ಗೊಂಬೆ ಅಂದರೆ ಗೊಂಬೆ ತುಂಬ ದೊಡ್ಡ ಸೈಜು ಬೇಡ, ತುಂಬ ಚಿಕ್ಕ ಸೈಜು ಬೇಡ, ಮಿನಿಮಮ್ ಸೈಜ್ ಇರಲಿ. ಆದಷ್ಟು ಕಲರ್ ಪೇಪರ್ ಥರನೇ ಕಲರ್ ಗೊಂಬೆ ಕೂಡ ಕಲರ್ಗಳು ಒಂದೇ ಇರಬೇಕು. ಸೌಂಡ್ ಮಾಡೋ ಗೊಂಬೆ ಇದ್ದರೆ ತುಂಬ ಒಳ್ಳೆಯದು, ಯಾಕಂದರೆ ಸೌಂಡ್ಗೆ ವಿಷನ್ ಆಡಿಟರಿ ಸ್ಟಿಮ್ಯುಲೇಷನ್ ಆಗುತ್ತೆ, ಕಲರು ವಿಷನ್ ಸ್ಟಿಮ್ಯುಲೇಷನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಸೌಂಡ್ ಮಾಡೋ ಟಾಯ್ಸ್ಗಳನ್ನೇ ಆದಷ್ಟು ಯೂಸ್ ಮಾಡೋಣ. ಇನ್ನೊಂದು ಕಲರ್ ಲೈಟಿಂಗ್ ಬಾಲ್. ಸೊ ಲೈಟಿಂಗ್ ಬಾಲ್ ಅಂದರೆ ನಾವು ಬೌನ್ಸ್ ಮಾಡಿದ್ರೆ ಲೈಟ್ ಬರುತ್ತೆ, ಪಿಚ್ ಹಾಕಿದ್ರೆ ಲೈಟ್ ಬರುತ್ತೆ. ಈ ಥರ ಬೌನ್ಸಿಂಗ್ ಬಾಲ್ಗಳನ್ನ ಆದಷ್ಟು ಕ್ರಿಬಲ್ ಅಂದರೆ ತೊಟ್ಟಲಿಗಾದರೂ ಕಟ್ಟಿಡ್ಬೋದು, ಅಥವಾ ಮಗು ಎಚ್ಚರವಾಗಿದ್ದಾಗ ಮಗು ಕಣ್ಣು ಎದುರುಗಡೆ ವಿಷನ್ ಸ್ಟಿಮ್ಯುಲೇಷನ್ ಆಗಿ ಕೊಡ್ಬೋದು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟು, ಪ್ಯಾಟರ್ನ್ ಪೇಪರ್ಸ್. ಸೊ ಮಲ್ಟಿಪಲ್ ಪ್ಯಾಟರ್ನ್ ಪೇಪರ್ಸ್ನ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಅದರಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಲೈನ್ ಇರುತ್ತೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಲೈನ್ ಮಗುಗೆ ತುಂಬ ಅಟ್ರಾಕ್ಟಿವ್. ಸೊ ಅದಕ್ಕೋಸ್ಕರ ಬ್ಲ್ಯಾಕ್ ಆ್ಯಂಡ್ ವೈಟ್ ಲೈನ್ಗಳನ್ನೇ ಆದಷ್ಟು ತೋರಿಸ್ಬೇಕು. ಅದರಲ್ಲಿ ಜಿಗ್ಝಾಗ್ ಶೇಪ್ ಬರುತ್ತೆ, ಹಾರಿಜೆಂಟಲ್ ಲೈನು, ವರ್ಟಿಕಲ್ ಲೈನು, ಮತ್ತು ಜಾಮೆಟ್ರಿಕಲ್ ಶೇಪ್ ಕೂಡ ಬರುತ್ತೆ. ಸೊ ಅದನ್ನು ಈಚ್ ಪೇಪರ್ನ ಮಗುಗೆ ಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಸೊ ಏನು ಈ ಕಲರ್ ಪೇಪರ್, ಕಲರ್ ಗೊಂಬೆ, ಕಲರ್ ಲೈಟಿಂಗ್ ಬಾಲ್, ಪ್ಯಾಟರ್ನ್ ಪೇಪರ್ ಏನಿದೆ, ದಿನ ತೋರಿಸ್ಬೇಕಾಗಿದ್ದ ನೆಸ್ಸಿಟಿ ಇಲ್ಲ. ಆಲ್ಟರ್ನೇಟ್ ಟೈಮ್ಸ್, ಒಂದಿನ ಬಿಟ್ಟು ಒಂದಿನ. ಇವತ್ತು ಕಲರ್ ಪೇಪರ್ ತೋರಿಸಿದ್ರೆ ನಾಳೆ ಕಲರ್ ಗೊಂಬೆ, ನಾಳೆ ಕಲರ್ ಲೈಟಿಂಗ್ ಬಾಲ್ ತೋರಿಸಿದ್ರೆ ನಾಳೆ ಪ್ಯಾಟರ್ನ್ ಪೇಪರ್. ಆ ಥರ ಚೇಂಜ್ ಮಾಡ್ತಾ ಹೋಗೋಣ. ಒಂದೇ ಥರ ತೋರಿಸಿದ್ರೆ ಮಗುಗೂ ಕೂಡ ಬೋರ್ ಆಗೋ ಚಾನ್ಸ್ ಇರುತ್ತೆ, ಅದಕ್ಕೋಸ್ಕರ ಆ್ಯಕ್ಟಿವಿಟೀಸ್ನ ಚೇಂಜ್ ಮಾಡ್ತಾ ಹೋಗ್ತೀವಿ. ಇದು ವಿಷನ್ ಸ್ಟಿಮ್ಯುಲೇಷನ್. ನೆಕ್ಸ್ಟ್ ವಿಷನ್ಗೆ ಲಾಸ್ಟಲ್ಲಿ ಮೂವಿಂಗ್ ಆಬ್ಜೆಕ್ಟ್ಸ್. ಸೊ ಮೂವಿಂಗ್ ಆಬ್ಜೆಕ್ಟ್ ಇನ್ ದ ಸೆನ್ಸ್ ಟಾರ್ಚ್ ಬೆಳಕನ್ನ ಯೂಸ್ ಮಾಡ್ತೀವಿ. ಟಾರ್ಚ್ ಅಂದರೆ ಫುಲ್ಲು ಬ್ರೈಟ್ ಆಗಿರೋ ಟಾರ್ಚು ಬೇಡ, ಡಿಮ್ ಆಗಿರೋ ಟಾರ್ಚ್ಗಳು ಬೇಡ, ಮೀಡಿಯಮ್ ಇರುತ್ತೆ. ಸೊ ಆ ಟಾರ್ಚ್ನ ಯೂಸ್ ಮಾಡೋಣ. ಟಾರ್ಚ್ನ ಸ್ಟ್ರೈಟ್ ಆಗಿಟ್ಕೋಬೇಕು, ಎಗೇನ್ 8-10 inches ಅದನ್ನ ಜಸ್ಟ್ ಮೂವ್ ಮಾಡಬೇಕು ಮಗು ಕಣ್ಣೆದುರುಗಡೆ. ಅಂದರೆ ಫೋಕಸ್ ಮಾಡಿ ಸ್ಟ್ರೈಟ್ ಆಗಿ ಇಟ್ಕೊಳ್ಳೋದಿಲ್ಲ, ಜಸ್ಟ್ ಆಚೆ ಹೆಚ್ಚು ಮೂವ್ ಮಾಡಬೇಕು. ಇನ್ನೊಂದು ಸೌಂಡ್ ಮಾಡೋ ಟಾಯ್ಸ್ಗಳನ್ನ ಯೂಸ್ ಮಾಡ್ಕೊತ ಸೌಂಡ್ ಮಾಡ್ಕೊತ ಆಚೆ ಹೆಚ್ಚು ಮಗು ಕಣ್ಣೆದುರುಗಡೆ ಮೂವ್ ಮಾಡಿಸ್ಬೇಕು ಅಂದರೆ ಐ ಬಾಲ್ ಮೂಮೆಂಟ್ಸ್ಗೆ. ಸೊ ನಾವು ಏನೇ ಆ್ಯಕ್ಟಿವಿಟೀಸ್ ಮಾಡಬೇಕಾದ್ರೂ ಈ ಟೈಮಲ್ಲಿ ಮಗು ಏನು ರಿಯಾಕ್ಟ್ ಮಾಡಲ್ಲ, ನಮ್ಮ ಕೆಲಸ ಆ್ಯಕ್ಟಿವಿಟೀಸ್ನ ಜಸ್ಟ್ ರಿಜಿಸ್ಟರ್ ಮಾಡಿಸಿ ಸ್ಟಿಮ್ಯುಲೇಟ್ ಕೊಡೋದಷ್ಟೇ. ಓಕೆ, ಸೊ ನೆಕ್ಸ್ಟು ಆಡಿಟರಿ ಸ್ಟಿಮ್ಯುಲೇಷನ್. ಓಕೆ, ಆಡಿಟರಿ ಭಾಗನ ಕಂಪ್ಲೀಟಾಗಿ ನೋಡ್ಕೊಳ್ಳೋದು ನಮ್ಮ ಟೆಂಪರಲ್ ಲೋಬ್. ಈ ಟೆಂಪರಲ್ ಲೋಬ್ನ ಯಾವ ಥರ ನಾವು ಸ್ಟಿಮ್ಯುಲೇಟ್ ಮಾಡಬೇಕು ಅಂತ. ಸೊ ಮಗು ಮನೆಗೆ ಹೋಗ್ತಿದ್ದಂಗೆ ತುಂಬ ಜನ ವಿಸಿಟರ್ಸ್ಗಳು ಮಗುನ ನೋಡೋಕೆ ಬರೋರು ಇರ್ತಾರೆ. ಹಾಗಂದ್ಬಿಟ್ಟು ಎಲ್ಲರನ್ನೂ ಒಟ್ಟಾಕೊಂಡು ಜೋರಾಗಿ ನಾವು ಮಗುಗೆ ಡಿಸ್ಟರ್ಬ್ ಮಾಡೋಂಗಿಲ್ಲ. ಸೊ ಆದಷ್ಟು ಮಗು ಇರೋ ವಾತಾವರಣದಲ್ಲಿ ಸೈಲೆನ್ಸು ಕಾಮ್ನೆಸ್ನ ಮೇಂಟೈನ್ ಮಾಡಬೇಕು. ಓಕೆ, ಸೊ ಆದಷ್ಟು ಮಗು ಇರೋ ವಾತಾವರಣದಲ್ಲಿ ಸೈಲೆನ್ಸು ಮತ್ತು ಕಾಮ್ನೆಸ್ನ ಮೇಂಟೈನ್ ಮಾಡಬೇಕು. ಜೊತೆಗೆ ಯಾರೇ ಮಗು ಜೊತೆ ಇಂಟ್ರಾಕ್ಟ್ ಮಾಡೋಕ್ಕೆ ಬಂದರೂ ಕೂಡ ಒಬ್ಬರು ಇಬ್ಬರು ನಿಧಾನ ಹೋಗಿ ಮಗುನ ಮಾತಾಡ್ಸ್ಕೊಂಡು ಹೊರಗಡೆ ಬರಬೇಕು. ಮಗು ಜೊತೆ ಮಾತಾಡಿಸ್ಬೇಕಾದ್ರೆ ನಾವು 4 rules ಕಂಪಲ್ಸರಿ ಫಾಲೋ ಮಾಡಬೇಕಾಗತ್ತೆ. ಫಸ್ಟ್ ಒನ್, ಐ ಟು ಐ ಕಾಂಟ್ಯಾಕ್ಟ್, ಫೇಸ್ ಟು ಫೇಸ್ ಕಾಂಟ್ಯಾಕ್ಟ್ ಅಂತ ಕರಿತೀವಿ. ಅಂದರೆ ಮಗು ಜೊತೆ ಮಾತಾಡಿಸ್ಬೇಕಾದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ಮುಖಕ್ಕೆ ಮುಖ ಕೊಟ್ಟೆ ಮಾತಾಡಿಸ್ಬೇಕು. ನಾವು ಆ ಕಡೆ ನೋಡ್ಕೊಂಡು ಈ ಕಡೆ ನೋಡ್ಕೊಂಡು ಮಗು ಜೊತೆ ಇಂಟ್ರಾಕ್ಟ್ ಮಾಡ್ತಿದ್ರೆ ಮಗು ಗೊತ್ತಾಗಲ್ಲ ನಾವು ಯಾರ ಜೊತೆ ಇಂಟ್ರಾಕ್ಟ್ ಮಾಡ್ತಿದ್ದೀವಿ ಅಂತ. ಸೊ ಅದಕ್ಕೋಸ್ಕರ ಆದಷ್ಟು ಐ ಟು ಐ ಕಾಂಟ್ಯಾಕ್ಟ್, ಫೇಸ್ ಟು ಫೇಸ್ ಕಾಂಟ್ಯಾಕ್ಟ್. ಸೆಕೆಂಡ್ ಒನ್, ವಿತ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ.
ಸೊ ಯಾರ್ಯಾದರೂ ಮಗು ಜೊತೆ ಮಾತಾಡ್ಸ್ಬೇಕಾದ್ರೆ ವಿತ್ ಎಕ್ಸ್ಪ್ರೆಷನ್, ಒಂದ್ಸರಿ ನಕ್ಕೊಂಡು ಮಾತಾಡಿಸಿ, ಒಂದ್ಸರಿ ಗದರ್ಸಿ ಮಾತಾಡಿಸಿ, ಒಂಥರ ಎಕ್ಸೈಟ್ಮೆಂಟ್ ಅಲ್ಲಿ ಮಾತಾಡಿ, ಎಲ್ಲ ಎಕ್ಸ್ಪ್ರೆಷನ್ಗಳು ಮಗುಗೆ ರಿಜಿಸ್ಟರ್ ಆಗಲಿ. ಅದಕ್ಕೋಸ್ಕರ ವಿತ್ ಎಕ್ಸ್ಪ್ರೆಷನ್ ವೆರಿ ಇಂಪಾರ್ಟೆಂಟ್, ವಾಯ್ಸ್ ಮಾಡ್ಯುಲೇಷನ್. ಮೊನೋಟನಸ್ ಆಗಿ ಒಂದೇ ರಾಗದಲ್ಲಿ ಮಗು ಜೊತೆ ಮಾತಾಡಬಾರ್ದು, ಆದಷ್ಟು ಫ್ರೀಕ್ವೆನ್ಸಿಸನ್ನ ಚೇಂಜ್ ಮಾಡಬೇಕು. ಒಂದ್ಸರಿ ಹೈ ಪಿಚ್ ಲೋ ಪಿಚ್, ಹೈ ಪಿಚ್ ಲೋ ಪಿಚ್, ಈ ಥರನೇ ಮಗು ಜೊತೆ ಇಂಟ್ರಾಕ್ಟ್ ಮಾಡಬೇಕು. ಫೋರ್ತ್ ಒನ್ ವೆರಿ ಇಂಪಾರ್ಟೆಂಟ್, 10 to 15 minutes ಒಬ್ಬೊಬ್ಬರು ಚೇಂಜ್ ಆಗಬೇಕು. ಒಬ್ಬರೇ ಕುತ್ಕೊಂಡು ಮಗು ಜೊತೆ ಮಾತಾಡ್ತಿರೋದಲ್ಲ, 10 to 15 minutes ಒಬ್ಬೊಬ್ಬರು ಚೇಂಜ್ ಆಗ್ತಿರ್ಬೇಕು. ಯಾಕಂದರೆ ಟೋನ್ ಡಿಫ್ರೆನ್ಸ್ ಅಂತ ಕರಿತೀವಿ, ಎಲ್ಲರೂ ಒಂದೇ ಥರ ಮಾತಾಡಲ್ಲ. ಅಪ್ಪ ಮಾತಾಡ್ದಂಗೆ ಅಮ್ಮ ಮಾತಾಡಲ್ಲ, ಅಮ್ಮನ ಕಡೆಯವರು ಮಾತಾಡಲ್ಲ, ಅಪ್ಪನ ಕಡೆಯವರು ಮಾತಾಡಲ್ಲ. ಸೊ ಅದಕ್ಕೋಸ್ಕರ ಟೋನ್ ಡಿಫ್ರೆನ್ಸ್ ರಿಜಿಸ್ಟರ್ ಆಗಬೇಕು ಅಂದರೆ 10 to 15 minutes ಒಬ್ಬೊಬ್ಬರು ಚೇಂಜ್ ಆಗ್ತಿರ್ಬೇಕು. ಸೊ ವೆರಿ ಇಂಪಾರ್ಟೆಂಟ್, ಕಿವಿಗೆ ಮ್ಯೂಸಿಕ್ಗಳನ್ನ ಕೇಳಬೇಕು. ಮ್ಯೂಸಿಕ್ ಅಂದರೆ ಫಿಲ್ಮಿ ಮ್ಯೂಸಿಕ್ ಅಲ್ಲ, ಲೈಟ್ ಮ್ಯೂಸಿಕ್, ಸ್ಯಾಕ್ಸೋಫೋನ್, ತಬಲಾ, ವೀಣೆ, ಹಿಂದೂಸ್ತಾನಿ, ಕ್ಲಾಸಿಕಲ್. ಇನ್ನೊಂದು ಯೂಟ್ಯೂಬಿಗೆ ಹೋದರೆ ಬೇಬಿ ಮ್ಯೂಸಿಕ್ ಫಾರ್ ಬ್ರೈನ್ ಡೆವಲಪ್ಮೆಂಟ್ ಅಂತಲೇ ಬರುತ್ತೆ. ಆದಷ್ಟು ಆ ಮ್ಯೂಸಿಕ್ನ ಮಗುಗೆ ಪ್ಲೇ ಮಾಡಿಸ್ಬೇಕು. ಮಗು ಎಚ್ಚರವಾಗಿದ್ದಾಗ 10 meters ಗ್ಯಾಪಲ್ಲಿ ಮಲಗಿದ್ದಾಗಲ್ಲ ಅಗೇನ್ ಫ್ರೀಕ್ವೆನ್ಸಿ ಕೂಡ ಚೇಂಜ್ ಆಗ್ತಿರಬೇಕು. ಹೈ ಪಿಚ್ ಲೋ ಪಿಚ್ಚಲ್ಲೇ ಆದಷ್ಟು ಮ್ಯೂಸಿಕ್ನ ಮಗುಗೆ ಪ್ರೆಸೆಂಟ್ ಮಾಡ್ತಿರಬೇಕು. ಇದು ವೆರಿ ಇಂಪಾರ್ಟೆಂಟು. ತಾಯಿಯಂದ್ರು ಎದೆ ಹಾಲು ಕುಡಿಸ್ಬೇಕಾದ್ರೆ ಸುಮ್ಮನೆ ಕುತ್ಕೊಂಡು ಮಗುಗೆ ಹಾಲು ಕುಡಿಸೋದಲ್ಲ. ಮಗು ಒಂದು ಸರಿ ಎದೆ ಹಾಲಿಗೆ ಬಂತು ಅಂದ ತಕ್ಷಣವೇ ಮಗು ಜೊತೆ ತಾಯಿ ಹಾಡು ಹೇಳಬೇಕು, ಮಗು ಜೊತೆ ಮಾತಾಡಿಸ್ಬೇಕು. ಹಾಡು ಹೇಳಿದಾಗ ಮಾತಾಡಿದಾಗ ಏನು ಯುಟಿಲೈಸ್ ಇದೆ ಅಂದರೆ, ಮಗು ಟೆಂಪರಲ್ಲಿ ಎಮೋಷ್ನಲಿ ಮಗು ಜೊತೆ ತಾಯಿ ಜೊತೆ ಕನೆಕ್ಟ್ ಆಗುತ್ತೆ. ತಾಯಿಗೆ ಮಗು ಜೊತೆ ಅಟ್ಯಾಚ್ಮೆಂಟ್ ಬೆಳೆಯುತ್ತೆ, ಮಗುಗೆ ತಾಯಿ ಜೊತೆ ಅಟ್ಯಾಚ್ಮೆಂಟ್ ಬೆಳೆಯುತ್ತೆ. ಯಾವಾಗ ತಾಯಿ ಜೊತೆ ಮಗುಗೆ ಅಟ್ಯಾಚ್ಮೆಂಟ್ ಬೆಳೆಯುತ್ತೆ, ಆಟೋಮೆಟಿಕ್ಲಿ ತಾಯಿಗೆ ಬ್ರೆಸ್ಟ್ ಮಿಲ್ಕ್ ಎದೆ ಹಾಲು ಜಾಸ್ತಿ ಆಗುತ್ತೆ, ಮಗುಗೆ ಸಕಿಂಗ್ ಸೆನ್ಸ್ ಕೂಡ ಚೆನ್ನಾಗಾಗತ್ತೆ. ಸೊ ಅದಕ್ಕೋಸ್ಕರ ತಾಯಿ ಮಗು ಜೊತೆ ಹಾಡು ಹೇಳಬೇಕು, ಮಗು ಜೊತೆ ಮಾತಾಡಿಸ್ಬೇಕು. ಎದೆ ನಿಪ್ಪಲ್ ಒಳಗಡೆ ಹೋದಾಗ ತಾಯಿ ಮಗು ತುಟಿ ಭಾಗನ ಆದಷ್ಟು ಟಚ್ ಮಾಡ್ತಿರಬೇಕು. ಓಕೆ, ಅದ್ರ ಜೊತೆಗೆ ಮಗು ಅಂಗೈ ಮತ್ತು ಅಂಗಾಲನ್ನ ಒತ್ತುಬಿಟ್ಟು ಹೋಲ್ ಬಾಡಿನೂ ರಬ್ ಮಾಡಬೇಕು ತಾಯಿ. ಸೊ ಅದರಿಂದ ಮಗುಗೆ ಮದರ್ ರೆಕಗ್ನಿಷನ್ ಬರುತ್ತೆ, ಅದ್ರ ಜೊತೆಗೆ ಸೆಕ್ಯೂರಿಟಿ ಕೂಡ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ತಾಯಿ ಎದೆ ಹಾಲು ಕುಡಿಸ್ಬೇಕಾದ್ರೆ ಹಾಡು ಹೇಳ್ಕೊಂಡು ಮಾತಾಡಿಕೊಂಡು ಮಗು ತುಟಿ ಭಾಗನ ಟಚ್ ಮಾಡ್ತಾ ಮಗು ಅಂಗೈ ಅಂಗಾಲನ್ನ ಟಚ್ ಮಾಡಿ ಹೋಲ್ ಬಾಡಿನ ಕೂಡ ರಬ್ ಮಾಡಬೇಕಾಗುತ್ತೆ. ಇದಿಷ್ಟು ನಾನು ಹೇಳಿದ್ದು ಆಡಿಟ್ರಿ ಸ್ಟಿಮ್ಯುಲೇಷನ್. ಸೊ ನೆಕ್ಸ್ಟು ಲಾಸ್ಟು ಟ್ಯಾಕ್ಟೈಲ್ ಸ್ಟಿಮ್ಯುಲೇಷನ್. ಸೊ ಟ್ಯಾಕ್ಟೈಲ್ ಸ್ಟಿಮ್ಯುಲೇಷನಲ್ಲಿ ವೆರಿ ಇಂಪಾರ್ಟೆಂಟು ಎಣ್ಣೆ ಮಸಾಜ್. ಯೂಶಲಿ ಮಗು ಮನೆಗೆ ಹೋಗ್ತಿದ್ದಂಗೆ ಅಜ್ಜಿಂದರು ಎಣ್ಣೆ ಮಸಾಜ್ನ ಶುರು ಮಾಡಿಸ್ತಾರೆ. ಸೊ ಎಣ್ಣೆ ಮಸಾಜು ಟ್ಯಾಕ್ಟೈಲ್ ಸ್ಟಿಮ್ಯುಲೇಷನಲ್ಲಿ ದಿ ಬೆಸ್ಟ್ ಮೆಥಡ್. ಸೊ ಎಣ್ಣೆ ಮಸಾಜಲ್ಲಿ ಕೆಲವೊಂದಷ್ಟು ಸ್ಟಿಮ್ಯುಲೇಷನ್ ಎಕ್ಸೈಸ್ನ ನಾವು ಆ್ಯಡ್ ಅಪ್ ಮಾಡಿದ್ದೀವಿ. ಆ ಸ್ಟಿಮ್ಯುಲೇಷನ್ ಎಕ್ಸೈಸ್ನ ದಿನಕ್ಕೆ 3 to 4 times ಮಗುಗೆ ಮಾಡೋದು ತುಂಬ ಒಳ್ಳೆಯದು. ಸೊ ಅದರಲ್ಲಿ ಜೆಂಟಲ್ ಮಸಾಜ್ ಅಂತ ಕರಿತೀವಿ. ಫಸ್ಟ್ ಜೆಂಟಲ್ ಮಸಾಜ್ ಅಂದರೆ ಏನಿಲ್ಲ, 2 fingers ಯೂಸ್ ಮಾಡ್ತೀವಿ. 2 fingers ಮಗು ಕೈ ಮತ್ತು ಕಾಲು ಭಾಗನ ಹೋಲ್ ಬಾಡಿನೂ ಜಸ್ಟ್ ಜೆಂಟಲ್ ಮಸಾಜ್ ಮಾಡ್ತೀವಿ, ಜೆಂಟ್ಲಿ 2 minutes. ಆ್ಯಂಡ್ ದೆನ್ ಸೊ 2 minutes ಆದಮೇಲೆ ಜಸ್ಟ್ ಟಿಕ್ಲಿಂಗ್. ಸೊ ಟಿಕ್ಲಿಂಗ್ ಅಂದರೆ ಹೋಲ್ ಬಾಡಿಗೂ 2 ನಿಮಿಷ ಕಚ್ಚಿಕೊಳ್ಳಿ ಕೊಡೋದು. ನೆಕ್ಸ್ಟು ವೆರಿ ಇಂಪಾರ್ಟೆಂಟು ಮದರ್ ಟಚ್. ಹೋಲ್ ಬಾಡಿನೂ ಮದರು ಮಗುಗೆ 2 ನಿಮಿಷ ಟಚ್ ಮಾಡಬೇಕಾಗುತ್ತೆ. ಸೊ ಆ ಥರ ಟಚ್ ಮಾಡೋದ್ರಿಂದ ಮಗುಗೆ ಸೆಕ್ಯೂರಿಟಿ ಫೀಲಿಂಗ್ ಬರುತ್ತೆ, ತಾಯಿ ಗರ್ಭದಲ್ಲಿರೋ ಫೀಲಿಂಗ್ ಬರುತ್ತೆ. ಯಾವಾಗ ತಾಯಿ ಗರ್ಭದಲ್ಲಿರೋ ಫೀಲಿಂಗ್ ಬರುತ್ತೋ ಎಕ್ಸ್ಪೆಷಲಿ ಎಣ್ಣೆ ಸಿಗೋ ಮಕ್ಕಳುಗಳು ಬೇಗ ರಿಕವರ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ಮಗುನ ತಾಯಿ ಟಚ್ ಮಾಡಬೇಕು, ಹೋಲ್ ಬಾಡಿನೂ 2 minutes ರಬ್ ಮಾಡಬೇಕಾಗತ್ತೆ. ನೆಕ್ಸ್ಟು ವೆರಿ ಇಂಪಾರ್ಟೆಂಟು, ನಾವು ಎಣ್ಣೆ ಮಸಾಜ್ ಮಾಡಬೇಕಾದ್ರೆ ಸ್ಟ್ರೆಚಿಂಗ್ ಎಕ್ಸೈಸ್ನ ಯೂಸ್ ಮಾಡ್ತೀವಿ. ಈ ಸ್ಟ್ರೆಚಿಂಗ್ ಎಕ್ಸೈಸ್ ಏನಕ್ಕಾಗುತ್ತೆ ಅಂದರೆ ಜಾಯಿಂಟ್ ರಿಜಿಡಿಟಿನ ಅವಾಯ್ಡ್ ಮಾಡುತ್ತೆ, ಜಾಯಿಂಟ್ ಫ್ಲೆಕ್ಸಿಬಿಲಿಟಿನ ಅವಾಯ್ಡ್ ಮಾಡುತ್ತೆ. ಅದಕ್ಕೋಸ್ಕರ 2 minutes ಸ್ಟ್ರೆಚಿಂಗ್ ಎಕ್ಸೈಸ್ನ ಕೂಡ ನಾವು ಸ್ಟಿಮ್ಯುಲೇಷನ್ ಥೆರಪಿಲಿ ಯೂಸ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟು ತುಂಬ ಇಂಪಾರ್ಟೆಂಟು ನಮಗೆ KMC ಮೆಥಡ್ ಅಂತ ಕರಿತೀವಿ, ಟ್ಯಾಕ್ಟೈಲ್ ಸ್ಟಿಮ್ಯುಲೇಷನಲ್ಲಿ. ಸೊ KMC ಅಂದರೆ ಕಾಂಗರೂ ಮದರ್ ಕೇರ್. ಸೊ ಕಾಂಗರೂ ಮರಿನ ಅಪ್ಕೊಂಡಂಗೆ ಮಗುನ ತಾಯಿ ಅಪ್ಕೋಬೇಕಾಗುತ್ತೆ. ಸೊ ಆ ಥರ ಅಪ್ಕೊಳ್ಳೋದ್ರಿಂದ ಏನಾಗುತ್ತೆ, ಮಗುಗೆ ಸೆಕ್ಯೂರಿಟಿ ಫೀಲಿಂಗ್ ಬರುತ್ತೆ. ತಾಯಿ ಎದೆ ಬಡಿತಾ ಮಗು ಕಿವಿ ಕೇಳೋದ್ರಿಂದ ಮಗುಗೆ ಸೆಕ್ಯೂರಿಟಿ ಫೀಲಿಂಗ್ ಜೊತೆಗೆ ಮಗು ಉಸಿರಾಟ ಚೆನ್ನಾಗಾಗುತ್ತೆ, ಮಗು ಹಾರ್ಟ್ ಬೀಟ್ ಕೂಡ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ತಾಯಿ ಮಗುನ ಆದಷ್ಟು ಅಪ್ಕೋಬೇಕಾಗತ್ತೆ. ಇನ್ನೊಂದು, ಮಗು ಎಚ್ಚರವಾಗಿದ್ದಾಗ ಮನೆಯಲ್ಲಿರೋ ಪ್ರತಿಯೊಬ್ಬರು ಕೂಡ ಮಗು ಅಂಗೈ ಮತ್ತು ಅಂಗಾಲನ್ನ ಟಚ್ ಮಾಡಬೇಕು. ಅಂದರೆ ಮಗು ಅಂಗೈನ ತಾಯಿ ಅಂಗೈ ಫುಲ್ಲು ಟಚ್ ಮಾಡಬೇಕು, ಅಂಗಾಲನ್ನು ಕೂಡ ಟಚ್ ಮಾಡಬೇಕು. ತಾಯಿ ಮಾತ್ರ ಅಂತಲ್ಲ, ತಂದೆ ಅಜ್ಜ ಅಜ್ಜಿ ಪ್ರತಿಯೊಬ್ಬರು ಕೂಡ ಟಚ್ ಮಾಡಬೇಕು. ಏನಕ್ಕೆ ಈ ಥರ ಟಚ್ ಮಾಡಬೇಕಂದ್ರೆ ಅಗೇನ್ ಸೆಕ್ಯೂರಿಟಿ ಜೊತೆಗೆ ಮಗುಗೆ ರಿಜಿಸ್ಟರ್ ಆಗುತ್ತೆ, ಅಪ್ಪ ಯಾರು, ಅಮ್ಮ ಯಾರು, ಅಜ್ಜ ಯಾರು, ಅಜ್ಜಿ ಯಾರು ಅಂತ. ಅದಕ್ಕೋಸ್ಕರ ಆದಷ್ಟು ಟಚ್ ಮಾಡಬೇಕು. ಮಗು ಮಲಗಿದ್ದಾಗ ಆದಷ್ಟು ಮಗುನ ಸ್ಲೋ ಆಗಿ ಬೆಡ್ ಮೇಲೆ ಸ್ಮೂತ್ ಆಗಿರೋದ್ರಲ್ಲಿ ಮಲಗಿಸ್ಬೇಕು. ಎಚ್ಚರವಾಗಿದ್ದಾಗ ಕೆಳಗಡೆ ಒಂದು ರಬ್ಬರ್ ಶೀಟ್ ಅಂದರೆ ಸ್ಮೂತ್ ಯಾವುದು ರಫ್ ಯಾವುದು ಗೊತ್ತಾಗಬೇಕು. ಮಗು ಮಲಗಿದಾಗ ಸ್ವಲ್ಪ ಆ್ಯಂಗಲ್ನ ಚೇಂಜ್ ಮಾಡಬೇಕು, ಒಂದೇ ಆ್ಯಂಗಲ್ನ ನಾವು ಮಲಗಿಸಂಗಿಲ್ಲ. ಆ್ಯಂಗಲ್ನ ಕೂಡ ಹಾಫ್ ಹವರ್ಲಿ ಒನ್ ಟೈಮ್ ಚೇಂಜ್ ಮಾಡೋದು ದಿ ಬೆಸ್ಟ್ ಮೆಥಡ್ ಟ್ಯಾಕ್ಟೈಲ್ ಸ್ಟಿಮ್ಯುಲೇಷನ್ಗೆ. ಸೊ ಹವರ್ಲಿ ಒನ್ ಟೈಮ್ ಆ್ಯಂಗಲ್ನ ಕೂಡ ಚೇಂಜ್ ಮಾಡಬೇಕು. ನೆಕ್ಸ್ಟು ಟೇಸ್ಟ್. ಸೊ ಮಗುಗೆ 6 months ತನಕ ತಾಯಿ ಎದೆ ಹಾಲು ಕೂಡ ಎದೆಹಾಲು ಬಿಟ್ಟು ಬೇರೆ ಏನು ಕೂಡ ನಾವು ಕೊಡೋದಿಲ್ಲ. ಸೊ ಅದಕ್ಕೆ ತಾಯಿ ಎದೆಹಾಲೇ ಬೆಸ್ಟ್ ಟೇಸ್ಟ್, ತಾಯಿ ಎದೆಹಾಲು ಬಿಟ್ಟು ಬೇರೆ ಏನೂ ಮಗುಗೆ ಕೊಡೋ ಹಾಗಿಲ್ಲ ಈ ಟೈಮಲ್ಲಿ. ಮೂಗಿಗೆ ಸ್ಮೆಲ್ಲು, ಹಾಗಂತ ಪರ್ಫ್ಯೂಮ್ ಸ್ಮೆಲ್ಲೆಲ್ಲ ಹತ್ರ ತೊಗೊಡೋಂಗಿಲ್ಲ. ಆದಷ್ಟು ನ್ಯಾಚುರಲ್ ಆಗಿ ಹೂವು, ಹಣ್ಣು, ತರಕಾರಿ ಬೆಸ್ಟ್ ಸ್ಮೆಲ್ ಅಂದರೆ ತಾಯಿ ಎದೆಹಾಲು. ಸೊ ಅದಕ್ಕೋಸ್ಕರ ತಾಯಿ ಎದೆಹಾಲು ಮತ್ತು ತಾಯಿ ಎದೆ ದಿ ಬೆಸ್ಟ್ ಸ್ಮೆಲ್ಲು, ಅಷ್ಟೇ ಸ್ಮೆಲ್ಲು ಮಗುಗೆ ಈ ಟೈಮಲ್ಲಿ ಸಾಕಾಗತ್ತೆ. ಅದಷ್ಟು ಮಗು ಎಚ್ಚರವಾಗಿದ್ದಾಗ ಆದಷ್ಟು ಮಗುನ ಸ್ವಿಂಗ್ ಮಾಡ್ತಿರಬೇಕು, ಬೌನ್ಸ್ ಮಾಡ್ತಿರಬೇಕು, ತೊಡೆ ಮೇಲೆ ಕಾಲ್
ಬಂದಮೇಲೆ ಹೇಗೆ ಬೌನ್ಸ್ ಮಾಡಬೇಕು, ಜೋಡಿಗೆ ತೊಟ್ಲಲ್ಲಾಕಿ ಆದಷ್ಟು ಮಗುನ ತೂಗಬೇಕು. ಇದಿಷ್ಟು ಕೂಡ ಸ್ಟಿಮ್ಯುಲೇಷನ್ ಇಲ್ಲಿಂದನೇ. ಅಸ್ ಯೂಶ್ವಲಿ ನಾವು NICU ಮಕ್ಕಳಿಗೆ NICUಯಿಂದನೇ ಶುರು ಮಾಡ್ತೀವಿ, ನ್ಯೂ ಬರ್ನ್ಸ್ ಮಕ್ಕಳಿಗೆ ನ್ಯೂ ಬರ್ನ್ಸಿಂದನೇ. ಸೊ ಅಂದರೆ ಡೇ 1 ಡೇ 2 ಇಲ್ಲಿಂದನೇ ಶುರು ಮಾಡ್ತೀವಿ. ಮಿನಿಮಮ್ 3 ಮಂತ್ಸ್ ತನಕ ಮಾಡ್ಸೋಕ್ಕೆ ಹೇಳ್ತೀವಿ. 3 ಮಂತ್ಸಲ್ಲಿ ಒಂದ್ಸರಿ ಫಾಲೋಅಪ್ ತೊಗೊಂಡು, ಸಪೋಸ್ ಏನಾದ್ರು ಡೆವಲಪ್ಮೆಂಟಲ್ಲಿ ಮಗು ಲ್ಯಾಗ್ ಆಗ್ತಿದೆ ಅಂದರೆ ಅಗೈನ್ ಡೆವಲಪ್ಮೆಂಟಲ್ ಥೆರಪಿ ಅರ್ಲಿ ಇಂಟರ್ವೆನ್ಷನ್ನ ಪ್ಲ್ಯಾನ್ ಮಾಡ್ತೀವಿ. ಸಪೋಸ್ ಎಲ್ಲ ಮಗು ನಾರ್ಮಲ್ ಆಗಿದ್ದರೆ ಸ್ಟಿಮ್ಯುಲೇಷನ್ ಥೆರಪಿನೇ ಕಂಟಿನ್ಯೂ ಮಾಡೋದಕ್ಕೆ ಪ್ರೊವೋಕ್ ಮಾಡ್ತೀವಿ. ಥ್ಯಾಂಕ್ ಯು.